ಫಿಲಿಪೈನ್ಸ್ನ ಜೆಲ್ಲಿಫಿಶ್ ಸರೋವರ ಪ್ರಪಂಚದಲ್ಲೇ ಪ್ರಸಿದ್ಧಿ ಪಡೆದಿದ್ದು, ಈ ಸರೋವರದಲ್ಲಿ 1 ಕೋಟಿಗೂ ಅಧಿಕ ಜೆಲ್ಲಿಫಿಶ್ಗಳು ಕಂಡುಬರುತ್ತದೆ. ಜಗತ್ತಿನ 10 ಅತಿದೊಡ್ಡ ಶಾಪಿಂಗ್ ಮಾಲ್ಗಳಲ್ಲಿ 3 ಶಾಪಿಂಗ್ ಮಾಲ್ಗಳು ಫಿಲಿಪೈನ್ಸ್ ದೇಶದಲ್ಲಿವೆ. ಈ ದೇಶದ ಜನಪ್ರಿಯ ಆಟ ಅದು ಬಾಸ್ಕೆಟ್ಬಾಲ್. ಈ ದೇಶದ ಧ್ವಜ ಯುದ್ಧ ಮತ್ತು ಶಾಂತಿ ಎರಡನ್ನ ಸೂಚಿಸುತ್ತದೆ. ಈ ಧ್ವಜದ ಕೆಂಪು ಬಣ್ಣ ಯುದ್ಧದ ಸಂಕೇತವಾದರೆ ನೀಲಿ ಬಣ್ಣ ಶಾಂತಿಯ ಸಂಕೇತವಾಗಿದೆ. ಫಿಲಿಪೈನ್ಸ್ ದೇಶದಲ್ಲಿ 13ನೇ ಅಂಕೆಯನ್ನು ಅಶುಭ ಅಂತ ನಂಬಲಾಗಿದೆ. ಹಾಗಾಗಿ 13ನೇ ತಾರೀಕಿನಂದು ಈ ದೇಶದಲ್ಲಿ ಯಾವುದೇ ಶುಭ ಕಾರ್ಯ ಮಾಡುವುದಿಲ್ಲ. ಈ ದೇಶದಲ್ಲಿ ಒಂದೇ ಸರ್ಕಾರ ಆಡಳಿತ ಮಾಡುತ್ತೆ. ಆದರೆ ಅತಿ ಹೆಚ್ಚು ಮುಸ್ಲಿಂ ಜನಸಮುದಾಯ ಹೊಂದಿರುವ ಈ ದೇಶದ ಒಂದು ಜಾಗದಲ್ಲಿ ಮಾತ್ರ ಮುಸ್ಲಿಂ ಸ್ವತಂತ್ರ ಸರ್ಕಾರ ಆಡಳಿತ ಮಾಡುತ್ತದೆ. ಈ ದೇಶದಲ್ಲಿರುವ ಸರೋವರಗಳು ಬೇರೆ ದೇಶದ ಸರೋವರಗಳಿಗಿಂತ ಭಯಾನಕ ಸರೋವರಗಳಾಗಿವೆ. ಯಾಕೆಂದರೆ ಈ ಸರೋವರಗಳಲ್ಲಿ ಅತ್ಯಂತ ಹೆಚ್ಚು ಮೊಸಳೆಗಳು ಮತ್ತು ಕಾಡುಗಳಲ್ಲಿ ವಿಷಜಂತು ಹಾವುಗಳು ಕಾಣಸಿಗುತ್ತವೆ. ಈ ದೇಶದಲ್ಲಿ 50% ಮಹಿಳೆಯರು ನರ್ಸುಗಳೇ ಆಗಿದ್ದಾರೆ. ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳಲ್ಲಿರುವ ನರ್ಸುಗಳು 25%ರಷ್ಟು ಈ ದೇಶದವರೇ ಆಗಿದ್ದಾರೆ. ಈ ದೇಶದ ಜನರು 100ಕ್ಕೂ ಅಧಿಕ ಭಾಷೆಯನ್ನು ಮಾತನಾಡುತ್ತಾರೆ. ಇಂಗ್ಲಿಷ್ ಮತ್ತು ಫಿಲಿಪೈನೋ ಈ ದೇಶದ ಪ್ರಮುಖ ಎರಡು ಭಾಷೆಗಳು. 5 ಕೋಟಿಗೂ ಅಧಿಕ ಜನರು ಇಂಗ್ಲಿಷ್ ಮಾತನಾಡಬಲ್ಲವರಾಗಿದ್ದು ಜಗತ್ತಿನ 5ನೇ ಅತಿದೊಡ್ಡ ಇಂಗ್ಲಿಷ್ ಮಾತನಾಡಬಲ್ಲ ರಾಷ್ಟ್ರವಾಗಿದೆ. ಈ ದೇಶದಲ್ಲಿ ಕಳೆದ 10 ವರ್ಷಗಳಲ್ಲಿ 16 ಜಾತಿಯ ಹೊಸ ಜೀವಿಗಳನ್ನು ಪತ್ತೆ ಹಚ್ಚಲಾಗಿತ್ತು. ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ನಂತರ ಫಿಲಿಪೈನ್ಸ್ ದೇಶವು ಜಗತ್ತಿನಲ್ಲೇ ಅತ್ಯಂತ ಹೆಚ್ಚು ಭೂಶಾಖದ ಶಕ್ತಿ ಉತ್ಪಾದಿಸುವ ದೇಶವಾಗಿದೆ. ಈ ದೇಶದ GDP $354 ಬಿಲಿಯನ್. ಜಗತ್ತಿನಲ್ಲೇ ಅತಿ ಹೆಚ್ಚು ಕ್ರಿಶ್ಚಿಯನ್ ಧರ್ಮದವರು ವಾಸ ಮಾಡುತ್ತಿರುವ ದೇಶ ಫಿಲಿಪೈನ್ಸ್. ಈ ದೇಶದ ಹೆಚ್ಚಿನ ಜನ ರೋಮನ್ ಕ್ಯಾಥೋಲಿಕ್ನ ಪಾಲನೆ ಮಾಡುತ್ತಾರೆ. ನೋಕಿಯಾ ಹಾಗೂ ಸೋನಿ ಎರಿಕ್ಸನ್ ಹೀಗೆ ದೊಡ್ಡ ದೊಡ್ಡ ಕಂಪನಿಗಳ ಮೊಬೈಲ್ ಚಿಪ್ಗಳು 80%ನಷ್ಟು ಫಿಲಿಪೈನ್ಸ್ ದೇಶದಲ್ಲೇ ತಯಾರಾಗುತ್ತದೆ. ಅಲ್ಲದೆ ಈ ದೇಶದಲ್ಲಿ ಮೊಬೈಲ್ ಅಪ್ಲಿಕೇಶನ್ಗಳು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ತಯಾರಾಗ್ತವೆ. ಇದು ಈ ದೇಶದ ಒಂದು ಆದಾಯದ ಮೂಲವೂ ಕೂಡ ಆಗಿದೆ. ಈ ದೇಶದಲ್ಲಿ ಅತ್ಯಂತ ಹೆಚ್ಚು ಬಾರಿ ಭೂಕಂಪಗಳು ಆಗುತ್ತದೆ. 1 ದಿನಕ್ಕೆ ಸರಿಸುಮಾರು 20 ಭೂಕಂಪಗಳು ಈ ದೇಶದಲ್ಲಿ ನಡೆಯುತ್ತದೆ. ವಿಶ್ವದಲ್ಲೇ ಅತ್ಯಂತ ಹೆಚ್ಚು ತೆಂಗಿನಕಾಯಿಗಳನ್ನು ಉತ್ಪಾದಿಸುವ ಮತ್ತು ರಫ್ತು ಮಾಡುವ ದೇಶ ಫಿಲಿಪೈನ್ಸ್. ಅಲ್ಲದೆ ಇಲ್ಲಿ ಅತ್ಯಂತ ಹೆಚ್ಚು ಹಣ್ಣುಗಳನ್ನು ಬೆಳೆಯಲಾಗುತ್ತೆ. 2010ರಲ್ಲಿ 20 ಮಿಲಿಯನ್ ಟನ್ನಷ್ಟು ಹಣ್ಣುಗಳನ್ನು ಉತ್ಪಾದನೆ ಮಾಡಲಾಗಿತ್ತು. ಈ ದೇಶದವರು ಸೋಷಿಯಲ್ ಮೀಡಿಯಾಗಳನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗಿಸುತ್ತಾರೆ. 2009ರಲ್ಲಿ 100 ಕೋಟಿಗೂ ಅಧಿಕ SMSಗಳನ್ನು ಈ ದೇಶದವರು ಕಳುಹಿಸಿದ್ದಾರೆ.